ಬದಿ ಬದಿ ವ್ಯಾಪಾರಸ್ಥರೇ ಮತ್ತು ಹಿತೈಷಿಗಳೇ, ಭಾಳ ಮುಖ್ಯವಾಗಿ ಇವತ್ತಿನ ಒಂದು ಅಭೂತಪೂರ್ವ ಘಟನೆಯನ್ನು, ಈ ಒಂದು ಉದ್ಘಾಟನಾ ಕಾರ್ಯಕ್ರಮನ ನೆನೆಯುವಾಗ, ಬೀದಿ ಬದಿ ವ್ಯಾಪಾರಗಳಿಗೆ ದಾಳಿ ಮಾಡಲಿಕ್ಕೆ ಬಂದಂಥ ಟೈಗರ್ ಲಾರಿ ಅಡಿಯಲ್ಲಿ ಮಲಗಿದ್ದಕ್ಕೊಂದು ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನೆಲ್ಲರಿಗೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಇಂಥ ಒಂದು ಯೋಚನೆ, ಇಂಥ ಒಂದು ಆಲೋಚನೆ ಬರಬೇಕಾದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನು ಪ್ರಾರಂಭದ ಹಂತದಲ್ಲಿ ನಮಗೆಲ್ಲ ಗೊತ್ತಿದೆ, ಇಲ್ಲಿ ಬೀದಿ ಬದಿ ಮಂಗಳೂರು ಒಂದು ಬೆಳೆಯುತ್ತಿರುವಂಥ ನಗರ ಆಗಿರತಕ್ಕಂಥ ಸಂದರ್ಭದಲ್ಲಿ ಮಂಗಳೂರು ಬೆಳೆಯಬೇಕಾದ್ರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗ್ತಾ ಇದೆ, ಪರಿಸರ ಸಮಾಜಕ್ಕೆ ಹಾನಿ ಆಗ್ತಾ ಇದೆ, ಮತ್ತು ಇಲ್ಲಿ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಈ ರೀತಿಯ ಹಲವು ನೆಪಗಳನ್ನು ಮುಂದಿಟ್ಟುಕೊಂಡು ನಮ್ಮನ್ನು ಇಲ್ಲಿಂದ ಓಡಿಸ್ಲಿಕ್ಕೋಸ್ಕರ ಮತ್ತು ಈ ಬೀದಿ ಬದಿ ವ್ಯಾಪಾರವನ್ನು ತೆರವುಗೊಳಿಸಿಕೋಸ್ಕರ ಈ ವ್ಯವಸ್ಥೆ ಏನು ಮಾಡಿತು ಅಂದರೆ ಟೈಗರನ್ನು ಬಿಡ್ತು, ಟೈಗರ್ ಕಾರ್ಯಾಚರಣೆ ಅಂತ. ಆ ಟೈಗರನ್ನು ಎದುರಿಸ್ಲಿಕ್ಕೋಸ್ಕರ ಯಾರೂ ಕೂಡ ಅಸಹಾಯಕರಾಗಿ ಕೂತ್ಕೊಳ್ಳಿಲ್ಲ, ಅಥವಾ ಈ ಒಂದು ಬೀದಿ ಬದಿ ವ್ಯಾಪಾರವನ್ನು ಬಿಟ್ಟು ಬೇರೆ ಯಾವುದೇ ಉದ್ದಿಮೆಗಳಿಗೆ ಹೋಗಿಲ್ಲ. ಬದಲಾಗಿ ನಾವು ಬಿಡಿಬಿಡಿ ಆಗಿದ್ದ ಬೀದಿ ಬದಿ ವ್ಯಾಪಾರಸ್ಥರು ಇದೊಂದು ಹುಲಿಯನ್ನು ಓಡಿಸ್ಲಿಕ್ಕೋಸ್ಕರ ಸಂಘಟಿತರಾಗಿ ಆ ಹುಲಿಯನ್ನು ಹಿಡಿದು ಕಟ್ಟಿಹಾಕಿ ಇವತ್ತು ಒಂದು ಸಂಘವನ್ನು ನಿರ್ಮಿಸಿದೆ ಅಂದರೆ ಇದು ನಾವು ಮಾಡಿದಂಥ ಸಾಧನೆ ಮತ್ತು ಹೆಮ್ಮೆ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಯಾವಾಗಲೂ ಅವರು ನಮ್ಮನ್ನು ಕೇಳ್ತಾರೆ, ನೀವು ಈ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ, ಈ ಸಮಾಜಕ್ಕೆ ನಿಮ್ಮಿಂದ ಏನಾಗಿದೆ, ನಿಮ್ಮಿಂದ ಉಪದ್ರನೆ ಉಪಕಾರನೆ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮನ್ನು ಪ್ರತಿದಿನ ಹೀಯಾಳಿಸಿದ್ದು, ನಮ್ಮ ಕೋಲರ್ನ ಪಟ್ಟಿ ಹಿಡಿದು ಕೇಳಿದ್ದನ್ನು ನಾವು ಯಾವತ್ತಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಅವರ ಕೋಲಾರ್ ಪಟ್ಟಿಯನ್ನು ಹಿಡಿದು ಹೇಳಬೇಕಾಗಿದೆ, ಈ ಸಮಾಜದಲ್ಲಿ ಉನ್ನತ ಹುದ್ದೆಗೆ ಹೋಗಿ ಈ ಸಮಾಜದಲ್ಲಿ ಒಂದು ಶಾಲೆಯನ್ನು ಕಟ್ಟಿ ಅಕ್ಷರಸಂತರಾಗಿ ಉಳಿದು ಮತ್ತು ಈ ದೇಶದ ಗೌರವಾನ್ವಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಆಜಬ್ಬ ಹರೇಕಳ ಇದೇ ಬೀದಿಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡಿ ಈ ದೇಶಕ್ಕೆ ಗೌರವ ತಂದು ಕೊಟ್ಟದನ್ನು ನಾವು ಮರೆಯಬಾರ್ದು, ಈ ಜಿಲ್ಲೆಗೂ ಕೂಡ ಗೌರವ ತಂದು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಸ್ವಾವಲಂಬ ಬದುಕನ್ನು ಕಟ್ಟಿ ಈ ಸಮಾಜದಲ್ಲಿ ಈ ಒಂದು ಉನ್ನತ ಜಾಗಕ್ಕೆ ಬಂದು ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಇವತ್ತು ಈ ಸಹಕಾರ ಸಂಘವನ್ನು ನಿರ್ಮಿಸಿದ್ದಾರೆ ಅಂದರೆ ಇದು ಕೂಡ ಸಮಾಜಕ್ಕೆ ಕೊಟ್ಟ ಒಂದು ಸಾಧನೆ, ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನಾವು ಅವರನ್ನು ಕೋಲಾರ ಪಟ್ಟಿ ಹಿಡಿದು ಹೇಳಬೇಕು ನಾವೇನು ಸಾಧನೆ ಮಾಡಿದ್ದೀವಿ, ಮಾಡಲಿಕ್ಕೆ ನಮಗೆ ತಾಜಾ ಉದಾಹರಣೆಗಳು ಇವತ್ತು ಮುಖ್ಯವಾಗಿ ನಮ್ಮ ಮುಂದೆ ಕಣ್ಣ ಮುಂದೆ ಇದೆ. ಹಾಗಾಗಿ ಈ ಒಂದು ಸ್ವಾವಲಂಬ ಬದುಕಿಗೋಸ್ಕರ, ಈ ಬದುಕನ್ನು ಕಟ್ಟಲಿಕ್ಕೋಸ್ಕರ ಬೀದಿ ಬದಿ ವ್ಯಾಪಾರ ಸಂಘ ಏನಿದೆ, ಮೊದಲು ನಮ್ಮ ವ್ಯಾಪಾರವನ್ನು ನಮ್ಮ ಬದುಕನ್ನು ಕಟ್ಟಲಿಕ್ಕೆ ಈ ವ್ಯಾಪಾರವನ್ನು ಉಳಿಸ್ಲಿಕ್ಕೋಸ್ಕರ ಹೋರಾಟವನ್ನು ಮಾಡಿದೆ. ಈಗ ನಾವೆಲ್ಲರೂ ಸೇರಿ ಸ್ವಾವಲಂಬ ಬದುಕನ್ನು ಕಟ್ಟಲಿಕ್ಕೆ ನಾವು ಇವತ್ತೊಂದು ಒಂದು ಉನ್ನತವಾದ ಹೆಜ್ಜೆಯನ್ನು ಅಡಿಪಾಯವನ್ನು ಇಟ್ಟಿದ್ದೀವಿ ಈ ಸಹಕಾರ ಸಂಘವನ್ನು ಕಟ್ಟುವ ಮೂಲಕ. ಹಾಗಾಗಿ ಈ ಸಹಕಾರ ಸಂಘ ಏನಿದೆ ಇದು ಇನ್ನಷ್ಟು ಬೆಳೀಬೇಕು ಮತ್ತು ಇದನ್ನು ಉಳಿಸುವಂಥದ್ದು ಮತ್ತು ರಕ್ಷಿಸುವಂಥದ್ದು ಕೆಲಸ ಬೀದಿ ಬದಿ ವ್ಯಾಪಾರ ಸಂಘದಾಗಿದೆ. ಹಾಗಾಗಿ ಈ ಸಂಘವನ್ನು ಕಟ್ಟುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರಬಲವಾಗಿ ನಡೀಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಮತ್ತೆ ಇಮ್ತಿಯಾಜ್ ಹೇಳಿದ ರೀತಿಯಲ್ಲಿ ಇಲ್ಲಿ ಸ್ವಾವಲಂಬ ಬದುಕನ್ನು ಕಟ್ಟಬೇಕಾದ್ರೆ ನಮ್ಮನ್ನು ವಸೂಲಿ ಮಾಡುವಂಥವ್ರು ಬಹಳಷ್ಟು ಜನ ಇದ್ರು. ನಾವು ಇವತ್ತಿನ ವ್ಯಾಪಾರ ಮಾಡಲಿಕ್ಕೋಸ್ಕರ ಹಲವಾರು ಬಡ್ಡಿ ಮೀಟರ್ ಬಡ್ಡಿಯವರ ಸಾಲವನ್ನು ಪಡೆದು ಯಾವುದ್ಯಾವುದು ಬ್ಲೇಡ್ ಕಂಪನಿಗಳಲ್ಲಿ ನಮ್ಮ ಉಳಿತಾಯದ ಹಣವನ್ನು ಜಮೆ ಮಾಡಿ ಕಳ್ಕೊಂಡದ್ದು ಬಹಳಷ್ಟಿದೆ. ಹಾಗಾಗಿ ಬೀದಿಯಲ್ಲಿದ್ದು ವ್ಯವಸ್ಥೆ ನಮ್ಮನ್ನು ಬೀದಿಗೆ ಬರುವಂಥ ಸ್ಥಿತಿ ಒಂದು ಕಡೆ ನಿರ್ಮಾಣ ಮಾಡಿದರೆ ನಮ್ಮ ವ್ಯಾಪಾರದಲ್ಲಿ ದುಡಿದ ಒಂದಷ್ಟು ಹಣವನ್ನು ಇಂಥ ಮೀಟರ್ ಬಡ್ಡಿ ದಂಧೆಕೋರರು ಮತ್ತು ಬ್ಲೇಡ್ ಕಂಪನಿಗಳಲ್ಲೂ ವಸೂಲಿ ಮಾಡಿ ಸಂಪೂರ್ಣವಾಗಿ ಬೀದು ಪಾಲು ಮಾಡುವಂಥ ಸ್ಥಿತಿಗೆ ತಂದೊಡಿದ್ದನ್ನು ನಾವು ಯಾವತ್ತಿಗೂ ಮರೆಯಬಾರ್ದು. ಹಾಗಾಗಿ ಇದರಿಂದ ಮುಕ್ತರಾಗಲಿಕ್ಕೆ ನಾವು ಒಂದು ನಮ್ಮದೇ ಆದ ಸಂಘವನ್ನು ಕಟ್ಟಿದ್ದೀವಿ. ಇದು ನಮ್ಮ ಸಂಘ, ಬೀದಿ ಬದಿ ವ್ಯಾಪಾರಿಗಳ ಸಂಘ. ಹಾಗಾಗಿ ಈ ಸಂಘ ಬೆಳೀಬೇಕು ಮತ್ತು ಇದನ್ನು ಉಳಿಸಬೇಕಾದ್ರೆ ನಾವೆಲ್ಲರೂ ಕೂಡ ಜೊತೆಯಾಗಿ ಈ ಸಂಘವನ್ನು ಬೆಳೆಸಲಿಕ್ಕೆ ಜೊತೆಯಾಗಿ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಂದು ಈ ಒಂದು ಅತಿಥಿಯಾಗಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಕೂಡ ವಂದಿಸ್ತೀನಿ ಮತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ಬೀದಿ ಬದಿ ವ್ಯಾಪಾರಿ ಸಂಘಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ.